ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಶಾಂತ ಅಂತ. ಮತ್ತು ನನ್ನ ತುಂಬ ಬಡಿಸ್ತಾನ ನಮ್ಮ ತಂದೆ ಮನೆಯಲ್ಲಿ, ನಮ್ಗೆ ತುಂಬ ಬಡಿಸ್ತಾನ. ನಮ್ಮ ತಂದೆ ಬಂದು ಪೂಜಾರಿ, ದೊಡ್ಡಪ್ಪ ಬಂದು ಪೂಜಾರಿ. ಬಡಿಸ್ತಾನ ಅಂದರೆ ನಾವು ಬತ್ತಿ ಮಾಡ್ತಾಯಿದ್ದೆ. ಬತ್ತಿ ಮಾಡೋದ್ರಿಂದ ನನಗೇನಾಯಿತು, ಊಟ ಸೌಕರ್ಯ ಇಲ್ಲ, ಟಿ ವಿ ಕಾಯಿಲೆ ಬಂತು. ಟಿ ವಿ ಕಾಯಿಲೆ ಬಂದು ಎಲ್ಲರೂ ಬದುಕಲ್ಲ, ಸತ್ತೋಗ್ತಾಳೆ ಇವಳು ಅಂತಂದರು. ಆದರೆ ದೇವ್ರ ಶುದ್ಧ ಕೃಪೆನೇ ಏನು, ನಾನು ಅವಾಗ ಬದಿಕೊಂಡೆ. ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ದೇವರು ನನಗೆ ಉಳಿಸಂಗೆ ಸಹಾಯ ಮಾಡಿದ್ರು. ಅದಾದ್ರ ನಂತರ ನಾನು ನನ್ನ ಮನೇಲಿ ಬಟ್ಟೆ ಒಗಿಬೇಕಾದ್ರೆ ಈಚೆ ಬಾಗ್ಲಲ್ಲಿ ಕುತ್ಕೊಂಡು ಗೋಡೆದು ತಲೆ ಮೇಲೆ ಮಣ್ಣು ಒಂದು ಸ್ವಲ್ಪ ಉದುರ್ತು. ಏನಪ್ಪ ಮಣ್ಣು ಈ ಥರ ಉದುರ್ತೈತೆ ಅಂತ ನೋಡಿದ್ರೆ ಆ ಗೋಡೆ ಈ ಥರ ವಾಲ ಥರ ಬರ್ತಾಯಿತ್ತು. ನಾನು ಎದ್ದು ಆ ಕಡೆ ಓಡೋದೆ. ಅದು ಏನಾಯಿತು, ದೇವರು ಅದನ್ನ ಬಿದ್ದೋಯ್ತು. ದಮಾರ್ ಅಂತ ಬಿದ್ದಿದ ತಕ್ಷಣ ಅವಾಗ ನಮ್ಮಮ್ಮ ಒಳಗಡೆ ಇದ್ರು ಕಿರ್ಚ್ಕೊಂಡ್ರು. ನಾನು ಎದ್ದು ಆ ಕಡೆ ನಿಂತಿದ್ದೀನಿ, ಅಮ್ಮ ಇಲ್ಲಿ ನಿಂತಿದ್ದೀನಿ ಅಂತ ಹೇಳಿದೆ. ದೇವ್ರು ಏನು ಮಾಡಿದ್ರು ಅದನ್ನು ಕೂಡ, ಅದರಿಂದನೂ ಕೂಡ ದೇವ್ರು ಏನು ಮಾಡಿದ್ರು, ನನಗೆ ಮರಣದಿಂದ ಬಿಡಿಸಿದ್ರು. ಮತ್ತು ಮನೇಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಕಷ್ಟ ಕಷ್ಟ ಕಷ್ಟ. ಏನಕ್ಕೆ ಬದುಕಿರಬೇಕು, ಬೇಡ ಈ ಜೀವನ ಅಂದ್ಬಿಟ್ಟು ನಾನು ಒಂದು ಸತಿ ತುಂಬ ಮನಸ್ಸು ಕೆಡಿಸ್ಕೊಂಡೆ. ಆ ಮನಸ್ಸು ಕೆಡಿಸ್ಕೊಂಡಿದ್ದರಿಂದ ಏನಾಯಿತು, ನಾನು ಆತ್ಮಹತ್ಯೆಗೆ ಪ್ರೇರೇಪಣೆ ಪಟ್ಟೆ, ಆತ್ಮಹತ್ಯೆ ಮಾಡಿಕೊಂಡೆ, ನೇಣು ಹಾಕ್ಕೊಂಡೆ. ನೇಣು ಹಾಕ್ಕೊಳೋದ್ರಿಂದ ನನ್ನ ತಂಗಿ ಏನು ಮಾಡಿಬಿಟ್ಟಿದ್ದಾಳೆ, ಅಂಗಡಿಗೆ ಹೋಗ್ಬಿಟ್ಟಿದ್ದು ಬಂದ್ಬಿಟ್ಟು ಬರೋ ಅಷ್ಟ್ರಲ್ಲಿ ನನಗೇನಾಗಿದೆ, ಜ್ಞಾನ ಇಲ್ಲ. ಅವ್ರು ಕಿರ್ಚ್ಕೊಂಡಿರೋದ್ರಿಂದ ಒಂದು ಹುಡುಗ ಕ್ರಿಶ್ಚಿಯನ್ ಹುಡುಗ ಬಂದು ಎಲ್ಲರೂ ಕರ್ದು ಅವನೇನು ಮಾಡಿದ್ದಾನೆ, ನನಗೆ ಹಗ್ಗ ಕಟ್ ಮಾಡಿದ್ದಾನೆ. ಹಗ್ಗ ಕಟ್ ಮಾಡಿ ಕೂಡ ನನ್ನನ್ನು ಅವ್ರು ಹಿಡ್ಕೊಂಡಿಲ್ಲ, ಬಿಟ್ಬಿಡಿರೋದ್ರಿಂದ ಮತ್ತೆ ನಾನು ಇನ್ನೊಂದು ಕಡೆ ಹೋಗಿ ಬಿದ್ದುಬಿಟ್ಟು ತಲೆ ಊತ್ಕೊಂಡಿದ್ದೆ, ನಾಲ್ಗೆ ಕಚ್ಕೊಂಬಿಟ್ಟಿದ್ದೀನಿ. ನಾನು ಮಧ್ಯಾಹ್ನ 1:30-2 ಗಂಟೆಗೆ ನಾನೇನು ಮಾಡಿದೆ, ನೇಣು ಹಾಕ್ಕೊಂಡಿದ್ದೀನಿ. ಅವ್ರು ಕರ್ಕೊಂಬಂದು ಹಾಲಲ್ಲಿ ಮಲಗಿಸಿರ್ಬೇಕಾದ್ರೆ ನನಗೆ ಜ್ಞಾನ ಬಂದಿರೋದು. ಮತ್ತೆ ನನಗೆ 4:00 ಹಂಗೆ ಜ್ಞಾನ ಬಂದಿದೆ. ಆ ಥರ ಇತ್ತು ನನ್ನ ಜೀವಿತ. ಆದರೆ ನನಗೆ 97ರಲ್ಲಿ ಮದುವೆ ದೇವ್ರ ಯೇಸಪ್ಪ ಏನು ಮಾಡ್ರು, ಅದರಿಂದನೂ ನನಗೆ ಬಿಡುಗಡೆ ಕೊಟ್ಟರು. ಮದುವೆ ಆಯಿತು 97ರಲ್ಲಿ. 97ರಲ್ಲಿ ಮದುವೆ ಆದರೆ ನನ್ನ ಕೆಂಗೇರಿಗೆ ಬಂದು ಮದುವೆ ಆಯಿತು. ನಮ್ಮ ಮನೆ ತೋಲ್ಗೇಟು, ತೋಲ್ಗೇಟಿನ ಕೆಂಗೇರಿಗೆ ಮದುವೆಗೆ ಮಾಡಿಕೊಟ್ರು. ನಾನು ನಮ್ಮ ಯಜಮಾನ್ರಿಗೆ 2ನೇ ಹೆಂಡತಿ, ದೊಡ್ಡ ಹೆಂಡತಿ ತೀರ್ಕೊಂಡಿದ್ರು. ಅವರು ತೀರ್ಕೊಂಡಿರೋ ಬಡಿಸ್ತಾನ ಇರೋದ್ರಿಂದ ಏನು ಹೆಂಡತಿ ಇಲ್ವಲ್ಲ, ಮನೆಯೆಲ್ಲ ಆಯ್ತಲ್ಲ ಅಂತ ಮದುವೆ ಮಾಡಿಕೊಟ್ರು. ಮತ್ತು ನಮ್ಮ ಯಜಮಾನ್ರು 3 ವರ್ಷ ಚೆನ್ನಾಗಿದ್ದರು. 3 ವರ್ಷ ಆದಮೇಲೆ ಅವ್ರು ಕೆಲ್ಸಕ್ಕೆ ಹೋಗಲಿಲ್ಲ, ಮನೇಲಿ ಜಗಳ ಜಗಳ. ಅವ್ರು ನನ್ನ ತಾಳ್ಮೆ ಇದ್ದಿದ್ದರಿಂದ ನಾನು ಮುಂಚೆ ಎಲ್ಲ ತಾಳ್ಮೆ ನನಗೆ ಜಾಸ್ತಿ, ನಾನು ಜಗಳ ಮಾಡ್ತಾ ಇರಲಿಲ್ಲ. ಇವ್ರ ಕೆಲಸಕ್ಕೆ ಯಾವಾಗ ಹೋಗೋದು ಬಿಟ್ಟರೆ ಅವಾಗ ಜಗಳ ಸ್ಟಾರ್ಟ್ ಆಯಿತು. ನಮ್ಮ ಮಾವನ ಮನೇಲೂ ಪಕ್ಕದಲ್ಲೇ ಇತ್ತು, ಅವರು ಕೂಡ ಯಾಕೆ ಹಿಂಗೆ ಮಾಡ್ತೀಯ, ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಕೇಳಿ ಜಗಳ ಮಾಡಿದ್ರೆ ಅವರು ಕೂಡ ಬಂದು ನಾನೇನು ಕೇಳ್ತಿರ್ಲಿಲ್ಲ. ಮತ್ತು ಅವ್ರಿಗೆ ಹುಷಾರಿಲ್ದಂಗಾಯಿತು. ಹುಷಾರಿಲ್ಲದೆ ಹೋದಾಗ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ನಮ್ಮ ಯಜಮಾನ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅವ್ರು ಎಕ್ಸ್ರೇ ತೆಗೆದು ನೋಡಿದ್ರೆ ಎಕ್ಸ್ರೇಲಿ 1 ಮೂಳೆ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೈತೆ. ಯಾಕೆಂದರೆ ಅವರು ಸಿಕ್ಕಾಪಟ್ಟೆ ಸಿಗರೆಟ್ ಸೇದ್ತಾಯಿದ್ರು. ಸೇದೋದ್ರಿಂದ ಅವ್ರಿಗೇನಾಯಿತು, ಅವ್ರ ಡಾಕ್ಟ್ರೇ ಆಶ್ಚರ್ಯ ಪಟ್ಬಿಟ್ರು. ಆಮೇಲೆ ಆಶ್ಚರ್ಯ ಪಟ್ಬಿಟ್ಟು ಅವತ್ತು 12 ಮಾತ್ರೆ ಕೊಟ್ಟರು. ಹೋಗಿದ್ದ ದಿವಸ ನೈಟ್ ನುಂಗ್ಸಿದ್ದೀನಿ, ನೈಟೆಲ್ಲ ಅವ್ರಿಗೆ ಫುಲ್ಲು ಜ್ಞಾನ ಇಲ್ಲ. ಜ್ಞಾನ ಇಲ್ಲದೆ ಇರೋದ್ರಿಂದ ಏನಾಯಿತು ಅಂದರೆ, ನಾನೋಗಿ ಏನು ನೀರು ಕುಡಿಸಿದ್ರೂ ಈಚೆ ಬರ್ತಾಯಿತ್ತೆ. ಅವ್ರಿಗೋಗಿ ಹೇಳಿದೆ ವಾರ್ಡ್ ಬಾಯ್ಗೆ, ಡಾಕ್ಟ್ರನ್ನ ಕರೀರಿ, ನಮ್ಮ ಯಜಮಾನ್ರು ಏನೂ ಮಾತಾಡ್ತಾ ಇಲ್ಲ ಅಂತಂದೆ. ಅವ್ರೇನು ಮಾಡಿಬಿಟ್ಟು ಎದ್ರೋಗಿ ಡಾಕ್ಟ್ರು ಕರ್ಕೊಂಬಂದರು. ಕರ್ಕೊಂಬಂದರೆ ನಮ್ಮ ಯಜಮಾನ್ರನ್ನ ಅವ್ರ ಕೈ ಮುಟ್ಟು ನೋಡಿಬಿಟ್ಟು, ಇಲ್ಲಮ್ಮ ತೀರೋಗಿದ್ದಾರೆ, ಎಲ್ಲ ನಿಮ್ಮ ಕಡೆಯವ್ರು ಯಾರಿದ್ದಾರೆ ಅವ್ರನ್ನ ಕರೆಸ್ಬಿಡು ಅಂತ ಹೇಳಿದ್ರು. ಆವಾಗ ನಾನು 6 ಗಂಟೆ ನಮ್ಮ ವಾರ್ಡ್ ಬಾಯ್ಗೆ ಹೇಳಿದೆ, ಸ್ವಲ್ಪ ಹೋಟ್ಲೆಲ್ಲ ಇದ್ರೆ ಕರ್ಕೊಂಡೋಗಿ ಸ್ವಲ್ಪ ಹಾಲು ಕೊಡಿಸ್ರಿ, ನನ್ನ ಯಜಮಾನಿಗೆ ಹಾಲು ಕೊಡಿಸ್ತೀನಿ ಅಂತಂದೆ. ಅವ್ರು ಕರ್ಕೊಂಡೋಗಿ 4:45 ಗಂಟೆ ಇರಬೇಕು ಹಾಲು ಕೊಡಿಸಿದ್ರು. ಅವ್ರು ಕೊಡಿಸ್ಬಿಟ್ಟು ಕರ್ಕೊಂಬರೋಗಿ ಒಂದು ಮಾತು ಹೇಳಿದ್ರು, ಯೇಸು ಸ್ವಾಮಿನ ಬೇಡ್ಕೊಳ್ಳಿ, ಯೇಸಪ್ಪ ನಿಮ್ಮ ಯಜಮಾನ್ರಿಗೆ ಆರೋಗ್ಯ ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಬಂದು ನಾನು ಹಾಲು ಕುಡಿಸ್ಬಿಟ್ಟು 1:30 ಗಂಟೆ ಅಷ್ಟೊತ್ತಿಗೆ ನಾನು ನಮ್ಮ ತಾಯಿ ಮನೆಗೆ ಓಡೋದೆ. ಬಸ್ಸು ಮಾರ್ಕೆಟಿಗೆ ಬಂದು, ಮಾರ್ಕೆಟಿಂದ ತೋಲ್ಗೇಟಿಗೆ ಬಂದು ನಮ್ಮ ತಾಯಿಗೆ ಹೇಳಿದೆ. ಓಡೋಗಿ, ಅಮ್ಮ ಈ ಥರ ಸತ್ತೋಗೋರಂತೆ, ಎಲ್ಲರನ್ನು ಕರೆದ್ಬಿಡು ಅಂತ ಹೇಳಿದ್ರು ಡಾಕ್ಟ್ರು ಅಂತ ಹೇಳುವಾಗ ಅವರು ನಾವೆಲ್ಲ ಹತ್ವಿ. ನನ್ನ ತಮ್ಮ ಬಂದು ಕೆಂಗೇರಿಗೆ ಬಂದು ಹೇಳ್ದ ಅವ್ರ ಅಷ್ಟೊತ್ತು, ನಮ್ಮ ಮಾವ ನಮ್ಮ ಅತ್ತೆ ಎಲ್ಲರೂ ಬಂದುಬಿಟ್ರು ಅಲ್ಲಿಗೆ. ನನ್ನ ಮೈದ ಎಲ್ಲ ಬಂದು, ಅಣ್ಣ ಏನು ಹೆದ್ರಕೋಬೇಡ, ಅಷ್ಟೊತ್ತಿಗೆ ನಾನು ಹೋಗೋಷ್ಟ್ರಲ್ಲಿ ಅವ್ರಿಗೇನಾಗಿದೆ, ಜ್ಞಾನ ಬಂದುಬಿಟ್ಟೈತೆ. ಜ್ಞಾನ ಬಂದುಬಿಟ್ಟು ಮಾತಾಡ್ತಾವ್ರೆ ನಾನು ಹೋಗೋಷ್ಟ್ರಲ್ಲಿ ನಮ್ಮಮ್ಮನ ಕರ್ಕೊಂಡು. ಮತ್ತು ಒಂದು 15 ದಿವಸ ಅಲ್ಲಿ ಇದ್ವಿ ಹಾಸ್ಪಿಟ್ಲಲ್ಲಿ. 15 ದಿವಸ ಆದಮೇಲೆ ನಮ್ಮ ಯಜಮಾನ ಏನು ಹೇಳಿದ್ರು, ನಡೀರಿ ಹೋಗೋಣ ಅಂತ ಹೇಳಿದ್ರು. 97ರಲ್ಲಿ ಮದುವೆ ಆಯಿತು, ಮನೆಗೆ ಬಂದ್ವಿ. 97ರಲ್ಲಿ ಮದುವೆ ಆಗಿದ್ದು ಅವರೇನಾದರು 2003ರಲ್ಲೇ ಸತ್ತೋಗ್ಬಿಟ್ರು. 6 ವರ್ಷ ಇದ್ದಿದ್ದು, 6 ವರ್ಷ ಇದ್ದಮೇಲೆ ನಾನು ತಿರ್ಗಾ ನನಗೆ ಇದೇ ಸ್ಥಿತಿ ಬಂದ್ಬಿಡ್ತಲ್ಲ ದುಡ್ಕೊಂಡು ತಿನ್ನೋದು. ಮತ್ತು ನಮ್ಮ ಮಾವ ಏನು ಮಾಡಿದ್ರು, ನಮ್ಮ
ಯಜಮಾನರು ತೀರೋದ್ಮೇಲೆ ಜೊತೆಯಲ್ಲೇ ಇಟ್ಕೋತೀವಿ, ಅಮ್ಮ ಬೇರೆ ಇರೋದು ಬೇಡ ಅಂದರು. ನಮ್ಮ ಯಜಮಾನರು ಬೇರೆ ಮನೆ, ಅದೇ ಎರಡು ಮನೆ ಇರೋದ್ರಿಂದ ಒಂದು ಮನೆ ನಮ್ಮ ಯಜಮಾನ ಬಿಡಿಸ್ಕೊಂಡಿದ್ರು. ಏನಾಯಿತು ಅಂದರೆ, ನಮ್ಮ ಮಾವ ಜೊತೆಯಲ್ಲೇ ಇರಲಿ, ಅಮ್ಮ ಬೇರೆ ಕಳಿಸಲ್ಲ ನಾವು ಅಂದಿದ್ದಕ್ಕೆ ನಾನು ಹೇಳಿದೆ, ನಮ್ಮ ಯಜಮಾನರೇ ಬೇರೆ ಮಾಡಿದರೆ ಜೊತೆಯಲ್ಲಿರೋದು ಬೇಡ ಅಂತ, ನಾನು ಮಾತ್ರ ಜೊತೆಯಲ್ಲಿ ಬರೋಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅಂತ ನಾನು ಅಂದೆ. ಅದಕ್ಕೆ ಆಮೇಲೆ ಕೆಲ್ಸಕ್ಕೆ ಹೋದೆ ನಾನು. ಒಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಬೇಕಾದ್ರೆ ನನಗೇನಾಯಿತು, ಆಸ್ಮಾ ಕಾಯಿಲೆ ನನಗೆ ಅದುವರೆಗೂ ಬರ್ತಿರ್ಲಿಲ್ಲ. ಇತ್ತು, ನಮ್ಮ ಅಪ್ಪನಿಗಿತ್ತು, ತಾತನಿಗಿತ್ತು, ಅತ್ತೆಗೆ ಬಂದಿತ್ತು, ಅದು ನನಗೆ ಬಂತು. ಆಮೇಲೆ ಹೇಳ್ತಾ ಬಂದ್ಬಿಡ್ತು, ನಾನು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡ್ತಾ ಇದ್ದೀನಿ ಹೇಳ್ತಾ ಬಂದ್ಬಿಡ್ತು. ಅಲ್ಲೊಂದು ಮುಸ್ಲಿಮ್ಸ್ ಆಂಟಿ ಇದ್ದರು, ಅವ್ರು ಬಂದು ಬಿಸಿನೀರು ಕಾಯಿಸ್ಕೊಂಬಂದು ವಿಕ್ಸ್ ತೊಗೊಂಬಂದು ಹಣೆಗೆಲ್ಲ ತಿಕ್ಕಿ ಪಕ್ಕೆಗೆಲ್ಲ ತಿಕ್ಕಿ ಬಿಸಿನೀರೆಲ್ಲ ಕುಡಿಸ್ತಾವ್ರೆ. ಆವಾಗ ನಾನು ಚರ್ಚು ಎಲ್ಲೂ ಅಂದರೆ ಏನು ಅಂದರೆ ಗೊತ್ತಿಲ್ಲ. ಅವ್ರು ಯೇಸು ಸ್ವಾಮಿನ ಬೇಡ್ಕೊಂಡ್ರು ಅಷ್ಟೇ, ನಾನು ಅದ್ರ ಮೇಲೆ ಗಮನ ಕೊಡಲಿಲ್ಲ. ಆದರೂ ನನ್ನನ್ನು ದೇವರು ಏನು ಮಾಡಿದ್ರು, ತಾಯಿ ಗರ್ಭದಿಂದನೇ ಆರಿಸ್ಕೊಂಡಿರೋದ್ರಿಂದ ಮೂರು ಸರಿ ಮರಣ ಬಂದರು, ನಾನು ಸತ್ತಿಲ್ಲ, ದೇವ್ರು ನನಗೆ ಜೀವ ಕೊಟ್ಟಿದ್ದಾರೆ. ಆವಾಗ ಅವರು ಅಲ್ಲಿ ನಂದಕುಮಾರ್ ಅಂತ ಇಲ್ಲಿ ಚರ್ಚಿಗೆ ಬರ್ತಾಯಿದ್ರು, ಲಕ್ಷ್ಮೀ ಸಾಗರ್ ಚರ್ಚ್ಗೆ. ಅವ್ರು ಬಂದು ಹೇಳಿದ್ರು, ಅಮ್ಮ ಏನಾಯ್ತು ನಿಮಗೆ ಅಂದರು, ನನಗೆ ಈ ಥರ ಹೇಳ್ತಾ ಬಂದುಬಿಟ್ಟಿದೆ ಅಂದರೆ, ಅಮ್ಮ ಇಲ್ಲಿ ಲಕ್ಷ್ಮೀ ಸಾಗರ್ ಚರ್ಚ್ ಇದೆಯಮ್ಮ, ಅಲ್ಲಿಗೆ ಬನ್ನಿ ಅಮ್ಮ, ನಿಮ್ಮ ದೇವ್ರು ನಿಮ್ಮನ್ನು ಗುಣಪಡಿಸ್ತಾರೆ, ದೇವ್ರು ಎಷ್ಟು ಆರೋಗ್ಯ ಕೊಡ್ತಾರಮ್ಮ ಅಂದರು. ಆಮೇಲೆ ಅಡ್ರೆಸ್ ಬರ್ಕೊಟ್ರು, ಅಡ್ರೆಸ್ ಕೇಳಿದ್ಕೆ ಅಡ್ರೆಸ್ ಬರೆಸ್ಕೊಟ್ರು. ಅವಾಗ ಇಲ್ಲಿಗೆ ಬಂದ್ವಿ ನಾವು. ಇಲ್ಲಿಗೆ ಬಂದಮೇಲೆ ನನಗೆ ಒಂಥರ ಸಮಾಧಾನ ಸಿಕ್ತು, ಅಸ್ತಿಸಿಂದ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ತುಂಬ ಕಷ್ಟದಲ್ಲಿ ಏನೂ ಇಲ್ಲ ನನಗೆ. ನಾನೊಂದು ದರಿದಿರ್ದವಳು, ನಾನೊಂದು ಪಾಪದಲ್ಲಿ ಬಿದ್ದಿದ್ದವಳು ನಾನು. ನನ್ನನ್ನು ಏನು ಮಾಡಿದ್ರು ದೇವರು, ಇಲ್ಲಿಗೆ ಬಂದಿದ್ದ ತಕ್ಷಣ ನನಗೇನೋ ಸಮಾಧಾನ ಸಿಕ್ತು. ಮತ್ತು ನಾನು ವಾರಗಿತಿ ಫೋರ್ಜರಿಗೆ ಸೈನ್ ಕೂಡ ಮಾಡಿದರು, ಅದನ್ನು ತೊಗೊಂಡು ಇಲ್ಲಿಗೆ ಬಂದೆ ನಾನು. ಈ ಥರ ಮಾಡಿಬಿಟ್ಟಿದ್ದಾರೆ, ಆಸ್ತಿನ ಅವರೇ ಮಾರಿಬಿಟ್ಟು ನನ್ನ ಹೆಸರು ನನ್ನ ವಾರಗಿತಿ ಶಾಂತ ಅಂತ ಸೈನ್ ಮಾಡಿದರು. ಈ ಥರ ಎಲ್ಲ ಮಾಡಿದಾರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಇನ್ನೊಬ್ಬರು ಫ್ರೆಂಡ್ ಹೇಳಿದ್ರು ಬಾ ಇಲ್ಲಿಗೆ ಹೋಗೋಣ ಅಂತ, ಅವ್ರನ್ನೂ ಕರ್ಕೊಂಡು ಈ ನಂದಕುಮಾರ್ ಸರ್ ಕೊಟ್ಟಿದ್ರು ನಂಬರು, ಈ ಅಡ್ರೆಸ್ ತಿಳ್ಕೊಂಡು ಇಲ್ಲಿಗೆ ಬಂದ್ವಿ. ಸಮಾಧಾನ ಸಿಕ್ತು, ಅವತ್ತು ನೆಮ್ಮದಿ ಆಯಿತು ನನಗೆ. ಮತ್ತು ನನಗೇನಾಯಿತು ಅಂದರೆ, ನಮ್ಮ ಮಾವ ಆಮೇಲೆ ಗಲಾಟೆ ಮಾಡೋ ಸ್ಟಾರ್ಟ್ ಮಾಡಿದ್ರು. ನಾನು ವಾರ ವಾರ ಚರ್ಚೆಗೆ ಬರೋದು ಅವ್ರಿಗೆ ಗೊತ್ತಾಯಿತು. ಗೊತ್ತಾಗಿದ್ದರಿಂದ ನೀನು ಆ ಥರ ಎಲ್ಲ ಹೋಗಂಗಿದ್ರೆ ನಿನಗೆ ಮನೆ ಕೊಡೋಲ್ಲ, ನಿನ್ನ ಮನೆ ಖಾಲಿ ಮಾಡಿಕೊಂಡು ಹೋಗು ಅಂತ ಹೇಳಿದ್ರು. ಸರಿ, ನನಗೆ ಮನೆ ಬೇಡ, ನನ್ನ ದೇವರೇ ಬೇಕು ಅಂತ ನಾನು ಖಾಲಿ ಮಾಡೋಕ್ಕೂ ನಾನು ತಯಾರು ಮಾಡ್ಕೊಂಡಿದ್ದೆ. ಮನೆಯೆಲ್ಲ ನೋಡ್ಕೊಂಬಂದು ನಿಮ್ಮ ಮನೆ ನೀವೇ ಇಟ್ಕೊಳ್ಳಿ, ನನ್ನ ಮಕ್ಕಳು ಕರ್ಕೊಂಡು ನಾನು ಹೋಯ್ತೀನಿ ಅಂದಾಗ, ಸರಿ ಕೋಪದಲ್ಲೇನು ಅಂದೆ, ಆಯಿತು ಹೋಗಿರು ಇನ್ಮೇಲೆ ನಾನು ನಿನ್ನೇನು ಕೇಳಲ್ಲ ಅಂತಂದರು. ಆವಾಗೇನಾಯಿತು, ಮತ್ತೆ ನಾನು ಅಲ್ಲಿದ್ದೆ. ಅಲ್ಲಿರಬೇಕಾದ್ರೆ ಮಕ್ಕಳಿಗೆಲ್ಲ ಓದಿಸೋದಾಗಲಿ, ಏಸಪ್ಪ ಏನು ಮಾಡಿದ್ರು, ಮಕ್ಕಳದ್ಗೆ ಓದಿಸೋದಕ್ಕೂ ನನಗೆ ಟೆನ್ಷನ್ ಕೊಡಲಿಲ್ಲ, ಅದ್ಭುತ ಮಾಡಿದ್ರು. ಇಬ್ಬರನ್ನೂ ಅವರೇ ಓದಿಸಿದ್ರು, ನಾನೇ ಓದಿಸ್ತೀನಿ ಮಕ್ಕಳನ್ನ ಅಂತ. ನಮ್ಮ ಯಜಮಾನ್ರ ಅಪ್ಪ, ನಮ್ಮ ಮಾವ, ಅವರೇ ಓದಿಸಿದ್ರು. ಅವರು ಓದಿಸ್ಕೊಂಡಿರ್ಬೇಕಾದ್ರೆ ನನಗೆ ಇನ್ನೊಂದು ಸರಿ ಮತ್ತೆ ಏನು, ಅವಾಗ ಕಮ್ಮಿ ಆಗೋಯ್ತು ವೀಜಿಂಗು, ತಿರ್ಗಾ ಜಾಸ್ತಿ ವೀಜಿಂಗ್ ಆಗೋಯ್ತು. ಅವಾಗಲ್ಲ ಏನೋ ಒಂದು ಕರ್ನಾಟಕ ಬಂದಿತ್ತು, ಆಂಬ್ಯುಲೆನ್ಸಲ್ಲಿ ನನ್ನನ್ನು ಕರ್ಕೊಂಡೋದ್ರು. ಇ ಎ ಸಿ ಕಾರ್ಡ್ ಇತ್ತು ನನಗೆ, ಇ ಎ ಸಿ ಕಾರ್ಡ್ರಿಂದ ನಾನು ಆಂಬ್ಯುಲೆನ್ಸ್ಗೆ ಆಂಬ್ಯುಲೆನ್ಸಲ್ಲಿ ನನಗೆ ಫೋನ್ ಮಾಡಿ ಕರ್ಕೊಂಡೋದ್ರು ಇ ಎ ಸಿಲಿ ಅಡ್ಮಿಟ್ ಮಾಡಿದಾಗ ನಾನು ಹೇಳಿ ನನಗೇನಾಯ್ತು ಅಂದರೆ, ಜಾಸ್ತಿ ನಾನು ಸತ್ತೋಗ್ಬಿಡ್ತೀನೋ ಏನೋ, ಏಸಪ್ಪ ನಾನು ಚಿಕ್ಕ ಚಿಕ್ಕ ಮಕ್ಕಳವರಲ್ಲ, ನನ್ನ ಮಗನಿಗೆ 4 ವರ್ಷ, ನನ್ನ ಮಗಳಿಗೆ 3 ವರ್ಷ. ಆವಾಗ ನಾನು ಬೇಡ್ಕೊಂಡಾಗ ಏಸಪ್ಪ ನನಗೆ ಅದರಿಂದ ಬಿಡುಗಡೆ ಕೊಟ್ಟರು. ಆಸ್ಮಾ ಕಾಯಿಲೆ ಕೂಡ ನನ್ನನ್ನು ಬಿಟ್ಟೋಯ್ತು, ಅದರಲ್ಲೂ ದೇವ್ರು ಅದ್ಭುತ ಮಾಡಿದ್ರು. ನನ್ನ ಮಕ್ಕಳು ಇಬ್ಬರೂ ಡಿಗ್ರಿ ಓದಿದ್ದಾರೆ, ಅದರಿಂದ ನನಗೆ ಯಾವ ಕೊರತೆ ಇಲ್ಲದಂಗೆ ದೇವ್ರು ಏನು ಮಾಡಿದ್ರು, ನನಗೆ ಸಹಾಯ ಮಾಡಿದ್ರು, ಓದ್ಸೋಕ್ಕೆ ಟೆನ್ಷನ್ ಇಲ್ಲ. ನಮ್ಮ ಮಾವನೇ ಓದಿಸಿದ್ರು ಇಬ್ರಿಗೂನು. ಮತ್ತು ನನಗೆ ಒಳ್ಳೆ ಕೆಲಸನೂ ಕೂಡ ನಂದಕುಮಾರ್ ಸರ್ ಕೊಡಿಸಿದ್ರು. ಮತ್ತು ನನಗೆ ಏನಾಯಿತು ಅಂದರೆ, ಮತ್ತೆ ಕೊರೋನಾ ಬಂತು. ಕೊರೋನಾ ಬಂದಿದ್ದರಿಂದ ನನಗೆ, ಕೊರೋನಾ ಬಂದರೆ ಅಸ್ಮಾ ಕಾಯಿಲೆ ಇರೋರು ಎಷ್ಟು ಜನ ಸತ್ತೋಗಿದ್ದಾರೆ, ಆದರೆ ನಮ್ಮ ಸಭಾಪಾಲಕರು ದೇವಣ್ಣ, ಆತ್ಮಿಕ ತಂದೆ ದೇವಣ್ಣನ ನನ್ನನ್ನು ನೋಡಬೇಕು ಅಂತ ದೇವಣ್ಣ ಬಂದಿದ್ದಾರೆ. ಅಲ್ಲೇನಾಯಿತು, ನಮ್ಮನೆ ಕ್ರಾಸ್ ಮಾಡಿದ ತಕ್ಷಣ ದೇವ್ರು ಹೇಳ್ತಾ ಇದ್ದಾರಂತೆ, ಮಗಳಿಗೆ ಕೊರೋನಾ ಐತೆ, ನೀನು ಪ್ರೇಯರ್ ಮಾಡು ಅಂತೇಳಿದ ತಕ್ಷಣ ಇನ್ನೊಬ್ಬರಾಗಿದ್ದರೆ ಹೆದರ್ಕೊಳ್ತಾ ಇದ್ರು. ಆದರೆ ಆತ್ಮಿಕ ತಂದೆ ಬಂದು ನನಗೆ ಕೊರೋನಾ ಐತೆ ಅಂತ ಹೇಳಿಲ್ಲ, ಅವ್ರು ಬಂದು ವಿಚಾರಿಸಿದ್ರು, ನಾನು ಪ್ರೇಯರ್ ಮಾಡಿದ್ರು. 10 ನಿಮಿಷ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ, ಅವ್ರ ಜೊತೆ 4 ಜನ ಬಂದಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ, ಅಣ್ಣ ನೋಡು ಸಿಸ್ಟ್ರು ಕೊರೋನಾ ಆಯ್ತಂತೆ, ಯಾರನ್ನ ಭಯಪಡೋದಾದರೆ ಬರಬೇಡಿ, ನಿಮ್ಗೆ ಭಯ ಇಲ್ಲ ಅಂದರೆ ಏನು ಮಾಡಿರಿ, ನೀವು ಬನ್ನಿ, ನಾನು ಹೋಗ್ತೀನಿ ಅಂದ್ಬಿಟ್ಟು ಅಣ್ಣ ಬಂದರು. ಅಣ್ಣ ಬಂದಾದಮೇಲೆ, ಅಣ್ಣ ಪ್ರೇಯರ್ ಮಾಡಾದಮೇಲೆ ಇಬ್ಬರು ಬಂದರು, ಮಾತಾಡ್ತಾ ಇದ್ದಾಗ ಇಬ್ಬರು ಬಂದರು. ಆ ಥರ ಎಲ್ಲ ಆಯಿತು. ಮತ್ತು ಆ ಕೊರೋನಾಯಿಂದನೂ ದೇವ್ರು ನನ್ನನ್ನು ಜೀವ ಕೊಟ್ಟು ಕಾಪಾಡಿದ್ದಾರೆ. ಇವತ್ತು ನನ್ನ ದೇವ್ರು ನನ್ನನ್ನು, ಯಾಕೆಂದರೆ
ತಾಯಿ ಗರ್ಭದಲ್ಲೇ ಆರಿಸಿ ತೆಗೆದುಕೊಂಡಿದ್ದಾರೆ. ಅದು ತೆಗೆದುಕೊಳ್ಳಿಲ್ಲ ಅಂದರೆ ನಾನು ಯಾವತ್ತೋ ನರ್ಕಕ್ಕೆ ಹೋಗ್ಬಿಡ್ತಾ ಇದ್ದೆ. ನಾನು ಎಷ್ಟು ಭಾಗ್ಯವಂತಳು ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾನು ಭಾಗ್ಯವಂತೆ, ಅದೃಷ್ಟವಂತೆ, ಏನೂ ಇಲ್ಲದ ನನಗೆ, ದರಿದಿರಳಾಗಿದ್ದ ನನಗೆ, ತಿಪ್ಪೆಯಿಂದ ಐತಿ ಯೇಸು ಸ್ವಾಮಿ ಉಪ್ಪರಿಕೆ ಮೇಲೆ ಇಟ್ಟಿದ್ದಾರೆ. ಇನ್ನೊಬ್ಬರ ಕೈ ನೋಡ್ತಾ ಇದ್ದಿದ್ದು ನನ್ನನ್ನು, ನನ್ನ ಇನ್ನೊಬ್ರಿಗೆ ಕೊಡೋಂಗೆ ದೇವ್ರು ನನ್ನನ್ನು ಇವತ್ತು ಇಟ್ಟಿದ್ದಾರೆ. ದೇವ್ರ ನಮಗೆ ಕೋಟಿ ಕೋಟಿ ಸ್ತೋತ್ರ. ಎಷ್ಟು ಹೇಳಿದ್ರು ಸಾಲದು, ಇವತ್ತೊಂದು ದಿನ ಎಲ್ಲ ಹೇಳಿದ್ರು ದೇವ್ರ ನಮ್ಮ ಮಹಿಮೆ ಪಡ್ಸೋಕ್ಕೆ ಸಾಲದು. ಅಷ್ಟು ಉಪಕಾರ ಯೇಸಪ್ಪ ನನ್ನ ಜೀವಿತದಲ್ಲಿ ಮಾಡಿದ್ದಾರೆ. ಹೌದು, ನನಗಿರೋ ಕಷ್ಟ ನಿಮಗೂ ಬಿಡುಗಡೆ ಮಾಡ್ತಾರೆ ಯೇಸುವಿನ ನಾಮದಲ್ಲಿ. ಹೌದು, ಈ ಸಮಯ ಕೊಟ್ಟೆ ಸಭಾ ಪಾಲಕರಿಗೂ ದೇವ್ರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.